ವಿಧಾನಸಭೆಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹಾಲಿ ಸಿಎಂ ಬೊಮ್ಮಾಯಿ ಅವರನ್ನ ಹಾಡಿ ಹೋಗಲಿದ್ದಾರೆ. ಬೆಲೆ ಏರಿಕೆ ಚರ್ಚೆ ಮೇಲಿನ ಉತ್ತರಕ್ಕೆ ಬಿಎಸ್ವೈ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಒಳ್ಳೆಯ ಭಾಷಣ ಮಾಡಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಬಿಎಸ್ವೈ. ಸಿಎಂ ಬೊಮ್ಮಾಯಿ ಇವತ್ತು ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ವಿಸ್ತೃತ ಉತ್ತರವನ್ನು ಕೊಡ್ತಾ ಹೋದ್ರು. ಸೊ ಈ ಉತ್ತರಕ್ಕೆ ಬಿಎಸ್ವೈ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಒಳ್ಳೆ ಭಾಷಣವನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ಬೊಮ್ಮಾಯಿ ಅಂತ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪನವರು ನಗದೆ ಅಪರೂಪ, ಇವತ್ತೇನೋ ನಗ್ತಾ ಇದ್ದಾರೆ, ಬಹಳ ಸಂತೋಷ. ನಿನ್ನ ಬಸವರಾಜ ಬೊಮ್ಮಾಯಿ ಅವರ ಉತ್ತರ ಕೇಳಿ ಅವರಿಗೆ ನಗು ಬಂದಿದೆ. ಇವರು ಉತ್ತರ ಕೇಳಿ, ಮುಖ್ಯಮಂತ್ರಿಗಳು ಉತ್ತರ ಕೇಳಿ ಬೆಲೆ ಬಗ್ಗೆ ಮಾತನಾಡೋದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಇಷ್ಟೊಂದು ಒಳ್ಳೆಯ ರೀತಿ ಎಲ್ಲವನ್ನ ನೋಡಿ ತಿಳ್ಕೊಂಡು ಬಂದು ಸಮಗ್ರವಾಗಿ ತಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದ್ರ ಮೂಲಕ ಒಳ್ಳೆಯ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನೀವು ಕ್ಲಾರಿಫಿಕೇಷನ್ ಕೇಳಿ, ಯಾವುದಾದ್ರೂ ಅಂಕಿಅಂಶಗಳಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸಗಳು ಕಂಡ್ರೆ ಖಂಡಿತ ಕ್ಲಾರಿಫಿಕೇಷನ್ ಉತ್ತರವನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ. ಬಹುಶಃ ಇತ್ತೀಚಿನ ದಿವಸಗಳು ಇಷ್ಟು ಒಳ್ಳೆಯ ಭಾಷಣವನ್ನು ನಾನು ಕೇಳಿರಲಿಲ್ಲ. ಭಾಳ ಒಳ್ಳೆಯ ಮಾತನಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಮೊದಲನೇ ಅಧಿವೇಶನ ಫೇಸ್ ಮಾಡ್ತಾ ಇದ್ದಾರೆ. ನಾನು ಬೆಲೆ ಏರಿಕೆ ಬಗ್ಗೆ ರಾಜಕೀಯ ಭಾಷಣ ಮಾಡಲಿಲ್ಲ. ನನ್ನ ಭಾಷಣನೂ ಕೂಡ ಜನ ಕೇಳಿದ್ದಾರೆ, ಕರ್ನಾಟಕದ ಜನ ಕೇಳಿದ್ದಾರೆ. ಇವ್ರ ಭಾಷಣನೂ ಕೂಡ ಇವತ್ತು ಕರ್ನಾಟಕದ ಜನ ಕೇಳಿದ್ದಾರೆ. ಪಾಪ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿಗೆ ಶಭಾಷ್ಗಿರಿ ಕೊಟ್ಟಿದ್ದಾರೆ, ಅವರು ಸ್ವಾಭಾವಿಕವಾಗಿ ಕೊಡಲೇಬೇಕು, ಯಾಕಂದರೆ ಅವ್ರ ಪ್ರಯತ್ನದಿಂದಲೇ ನೀವು ಮುಖ್ಯಮಂತ್ರಿ ಆಗಿದ್ದೀರಿ. ಅದರಿಂದ ಅವರು ನಿಮ್ಮ ಬಗ್ಗೆ ಶಭಾಷ್ಗಿರಿ ಕೊಡಲೇಬೇಕು, ಬೆನ್ನು ತಟ್ಟಲೇಬೇಕು. ಎತ್ತವರಿಗೆ ಹೆಗ್ಗಣ ಮುದ್ದು ಅಂತ ಒಂದು ಗಾದೆ ಇದೆ, ಎತ್ತವರಿಗೆ ಹೆಗ್ಗಣ ಮುದ್ದು ಅಂತ ಒಂದು ಗಾದೆ ಇದೆ. ಎಷ್ಟಕ್ಕೆ ಅದರಿಂದ ಪಾಪ ಯಡಿಯೂರಪ್ಪನವರು ಇಂಥ ಭಾಷಣ ಇತ್ತೀಚಿನ ದಿನಗಳಲ್ಲಿ ಕೇಳೇ ಇರಲಿಲ್ಲ. ನೀವೇನಾದ್ರೂ ಒಳ್ಳೆ ಭಾಷಣ ಮಾಡಿರ್ಲಿಲ್ವೋ? ನೀವು ಒಳ್ಳೆ ಭಾಷಣ ಮಾಡ್ತಿದ್ರಿ ಯಡಿಯೂರಪ್ಪನವರೇ. ಮಾನ್ಯ ಅಧ್ಯಕ್ಷರೇ, ಸಾಮಾನ್ಯವಾಗಿ ಮಾತನಾಡೋದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಇಷ್ಟೊಂದು ಒಳ್ಳೆಯ ರೀತಿ ಎಲ್ಲವನ್ನ ನೋಡಿ ತಿಳ್ಕೊಂಡು ಬಂದು ಸಮಗ್ರವಾಗಿ ತಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದ್ರ ಮೂಲಕ ಒಳ್ಳೆಯ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನೀವು ಕ್ಲಾರಿಫಿಕೇಷನ್ ಕೇಳಿ, ಯಾವುದಾದ್ರೂ ಅಂಕಿಅಂಶಗಳಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸಗಳು ಕಂಡ್ರೆ ಖಂಡಿತ ಕ್ಲಾರಿಫಿಕೇಷನ್ ಉತ್ತರವನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ. ಬಹುಶಃ ಇತ್ತೀಚಿನ ದಿವಸಗಳು ಇಷ್ಟು ಒಳ್ಳೆಯ ಭಾಷಣ ನಾನು ಕೇಳಿರಲಿಲ್ಲ. ಭಾಳ ಒಳ್ಳೆ ಮಾತನಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಬೆಲೆ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ತೆಗೆದಂತಹ ಪ್ರಶ್ನೆಗಳಿಗೆ ಕೊಟ್ಟಂತಹ ಉತ್ತರವನ್ನು ಮೆಚ್ಚಿ ಬಿಎಸ್ವೈ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಬಹಳಷ್ಟು ದಿನಗಳ ನಂತರದಲ್ಲಿ, ಇತ್ತೀಚಿನ ದಿನಗಳಲ್ಲಿ ಈ ಥರದೊಂದು ಭಾಷಣವನ್ನು ಒಬ್ಬ ಮುಖ್ಯಮಂತ್ರಿ ಡೀಟೇಲ್ ಆಗಿ ಅಂಕಿ ಅಂಶದ ಸಮೇತವಾಗಿ ಬಂದು ವಿವರಿಸಿದ್ದನ್ನು ನಾವು ಗಮನಿಸಿರಲಿಲ್ಲ. ನಿಮಗೇನೇ ಕ್ಲಾರಿಫಿಕೇಶನ್ ಬೇಕಿದ್ರೂ ಕೂಡ ಕೇಳಿ ಎಲ್ಲವನ್ನು ಕೂಡ ವಿವರವಾಗಿ ಕೊಡ್ತಾರೆ ಅನ್ನೋ ಮೂಲಕವಾಗಿ ಬಿಎಸ್ವೈ ಬೊಮ್ಮಾಯಿ ಅವರನ್ನು ಹಾಡಿ ಹೋಗಲಿದ್ದಾರೆ ಸದನದಲ್ಲಿ. ಇವತ್ತು ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾವೇರಿದ ಚರ್ಚೆ ನಡೀತು. ಕಾಂಗ್ರೆಸ್ನ ಎಲ್ಲ ಪ್ರಶ್ನೆಗಳಿಗೂ ಕೂಡ ಬೊಮ್ಮಾಯಿ ಅವರು ಉತ್ತರವನ್ನು ಕೊಡೋ ಮೂಲಕವಾಗಿ ಬಿಎಸ್ವೈಯಿಂದ ಮೆಚ್ಚುಗೆಯನ್ನು ಪಡೆದಿದ್ದಾರೆ.